ಸಂಗ್ರಹ ಹೋಗು. ನೀವು ಹಾಕಿದ ಬೀಗದ ಹೊರಗೆ ಇದ್ದರು ಬೀಗ ಒಂದು ಮುಟ್ಟದೆ ಹೊರಗೆ ಬರುವ. ನೀನನ್ನು ಎತ್ತಿಕೊಂಡು ಹೋಗುವಾಗ ಯಮುನೆ ದಾರಿಬಿಟ್ಟಾನೆ. ಗೊತ್ತಿದೆ ಕೃಷ್ಣ, ಕೃಷ್ಣನೆಂದರೆ ಪವಾಡ, ಕೃಷ್ಣನೆಂದರೆ ಅದ್ಭುತ, ಕೃಷ್ಣನೆಂದರೆ ಕರುಣೆ, ಕೃಷ್ಣನೆಂದರೆ ಸಿಟ್ಟಿನ ಬೆಟ್ಟ, ಕೃಷ್ಣನೆಂದರೆ ಸಂಪತ್ತಿನ ಸಾಕಾರ. ಅಂತಹ ನಿನ್ನನ್ನು ಅರ್ಥ ಮಾಡಿಕೊಂಡೆ ನಿನ್ನಲ್ಲಿ ಮಾತಾಡಬಿಟ್ಟ. ನನಗೆ ಒಳಗಿಂದ ಧರ್ಮ ಯಾವುದು ಅಂತ ಗೊತ್ತಿದೆ ಕೃಷ್ಣ. ಆದ್ರೆ ಪಾಂಡವರಲ್ಲಿ ಅದನ್ನು ತೋರಿಸಬೇಕು ಅಂತ ಮನಸ್ಸಾಗುವುದಿಲ್ಲ. ಪಾಂಡವರಿಗೆ ನಾನು ತೋರಿಸುತ್ತಾ ಇರುವುದು ಅಧರ್ಮ ಅಂತ ಗೊತ್ತಿದೆ ಕೃಷ್ಣ. ಆದ್ರೆ ಅವರಲ್ಲಿ ಧರ್ಮವನ್ನು ತೋರಿಸುವುದಕ್ಕೆ ನನ್ನ ಮನಸ್ಸು ಒಳಪಡುವುದಿಲ್ಲ. ಹೊರಗಿದ್ದ ಕೃಷ್ಣ ನೀನು ಹೇಳ್ತಿ ಪಾಂಡವರಿಗೆ ಕೊಡು 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 ಅಂತ. ಹೊರಗಿದ್ದ ಒಬ್ಬ ನನ್ನನ್ನು ಹೇಳಿದ್ದಾನೆ ಕೊಡಬೇಡ ಕೊಡಬೇಡ ಕೊಡಬೇಡ. ಶುಕ್ರ ನೀತಿ ಎನ್ನುವುದು ಮಾತು ಉಂಟಂತೆ. ರಾಜ್ಯದ ವಿಭಜನೆ ಎನ್ನುವುದು ಶ್ರೇಯಸ್ಕರವಾದಂತಹ ಕೆಲಸವಲ್ಲ. ಇದನ್ನು ಒಳಗೊಂಡಿದ್ದೇನೆ. ಇವತ್ತು ಎರಡಾಗಿದೆ, ನಾಳೆ ನಾಲ್ಕಾಗ್ತದೆ, ಮತ್ತೊಂದು ಹೊತ್ತಿನಲ್ಲಿ ಹತ್ತಾಗ್ತದೆ. ಹತ್ತಿನಾವತಿಯ ಚಂದ್ರವಂಶದ ಮನೆತನದ ಮಕ್ಕಳು ಕಡೆಗೆ ಪಾಲಾಗಿ ಆಗಿ 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 ಒಂದು ಮುಖ್ಯ ಅಂಗಂತಾರೆ. ಮತ್ತೊಬ್ಬರವರೆಗೆ ಕೆಲಸಕ್ಕೆ ಹೋಗಬೇಕಾಗ್ತದೆ. ಒಂದಿತ್ತು ಸಾವಿರ ಆಗುವುದು ಬೇಡ ಕೃಷ್ಣ. ಸಾವಿರದೇ ಇರುವಂತಹ ಲೋಕವನ್ನು ಒಂದಾಗಿರುತ್ತಾರೆ ಹೋಗುವುದಿದ್ರೆ ಅದರಲ್ಲಿ ಸಂತೋಷ ಉಂಟು. ಒಂದು ಮಾತು ಹೇಳಿದೆಯಲ್ಲ ನೀವು, ತರಣಿಗೋಸ್ಕರ ಬಡದ ಸಹಿತ ನಡೆಯಬೇಡ ಕೃತಾಂತರೊಂದಿಗೆ. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಜೀವನ ಕೊರಳಿಗೆ ನನ್ನ ಪಾಠವನ್ನು ಬೆಗಿದು ಯಮ ಎಳ್ಕೊಂಡು ಹೋಗುವುದು. ನಾನು ಹಾಗಲ್ಲ, ಯಮರೊಂದಿಗೆ ಎಳ್ಕೊಂಡು ಹೋಗುವುದು. ಹೇಗೆ ಬಡವ ಸಹಿತ ಕೌರವ ಹೋಗುವುದಿದ್ರು ನನ್ನವರನ್ನೆಲ್ಲ ಕರ್ಕೊಂಡೇ ಹೋಗ್ತೇ. ಇದು ಕೌರವ. ಕಲ್ಲಿನ ಕಂಬ ಕೃಷ್ಣ ಕೌರವ ಅಂತ ಹೇಳಿದರೆ ಬಾಗುವ ಬಿಲ್ಲಲ್ಲ ಇದು. ಬಕ್ಕಲಿಕ್ಕಿಲ್ಲ, ಬಾಗಿಸುವುದಕ್ಕೆ ಬಾಗಿಸಿದವರಿಗೆ ಪ್ರಯೋಜನಕ್ಕೂ ಸಿಕ್ಕಲಿಕ್ಕೆಲ್ಲ ಮೂರ್ತಿ ಇಟ್ಟಿದೆ. ಅಂತಹ ಕೌರವ ತರಾಧಿಪರವಾಗಿ ಕೈಗೊಂಡಿರುವಂತಹ ತೀರ್ಮಾನಕ್ಕೆ ಕೈಗೊಂಡಿರುವಂತಹ ನಿರ್ಣಯಕ್ಕೆ ಆದರ್ಶ ಯಾರು ಗೊತ್ತೋ? ಕಂಸ, ರಾವಣ ಇಂಥವರು. ಈ ಲೋಕದಲ್ಲಿ ದೇವರನ್ನು ಸೇರುವುದಕ್ಕೋ ಭಗವಂತನನ್ನು ಒಲಿಸುವುದಕ್ಕೋ ಅಲ್ಲ, ಮತ್ತೊಮ್ಮೆ ಬಾರದೇ ಇರುವಂತಹ ಲೋಕವನ್ನು ಸ್ವಾಧೀನ ಮಾಡುವುದಕ್ಕೋ ಮಾರ್ಗಗಳು ಎರಡಂತೆ. ಒಂದು ವಿಹಂಗ ಮತ, ಮತ್ತೊಂದು ವಿಭೀವಿಕ ಮಾರ್ಗ. ವಿಹಂಗ ಒಂದು ಇರುವೆಯ ದಾರಿ, ಮತ್ತೊಂದು ಗರುಡನ ದಾರಿ. ಗರುಡನ ದಾರಿ ಬಹಳ ಹತ್ತಿರ ಆದ್ರೆ ಕಷ್ಟ, ಇರುವೆಯ ದಾರಿ ಬಹಳ ದೂರ ಆದರೂ ಬಹಳ ಸುಲಭ. ನನ್ನದು ವಿಹಂಗಮ ಪಥ, ಗರುಡನ ದಾರಿ. ಒಂದು ಬೆಟ್ಟದ ತುದಿಯಲ್ಲಿ ಕುಳಿತು ಮತ್ತೊಂದು ಬೆಟ್ಟಕ್ಕೆ ಹಾರುವುದೇ, ಅದರಲ್ಲಿ ನಾನು ಗುರಿ ಮುಡುತ್ತೇನೆ ಎನ್ನುವಂತಹ ಸಾರ್ಥಕ್ಕೆ ನಮ್ಮ ಅನುಭವ. ಆದ್ದರಿಂದ ಕೈನಲ್ಲಿಯೇ ಹೊಗೆಗಾಡುವೆವು. ಈ ಪ್ರಪಂಚದಲ್ಲಿ ಎಲ್ಲರನ್ನೂ ಒದಗಿಸಬಲ್ಲವಂತಹ ಪವಾಗವೈದ್ಯ ನೀನು ಎನ್ನುವುದನ್ನು ಆಚಾರ್ಯ ಭೀಷ್ಮರಿಂದಲೇ ಕೇಳಿದವ ನಾನು. ಎರಡೇಂದ್ರೂ ನಿನ್ನ ಬಗ್ಗೆ ನಮಗೆ ಪಾಠ ಆಗುತ್ತಾಯಿತು. ಅಂತಹ ನಿನ್ನ ಸಮುದ್ರದಲ್ಲಿ ನಿನ್ನ ಸನ್ನಿಧಾನದಲ್ಲಿ ನನ್ನ ಕಡೆಯ ತೀರ್ಮಾನ ಎನ್ನುವಂತೆ ಮೂರಾಂತಕ ಅದನ್ನೆಲ್ಲ ತುಂಡು ಮಾಡಿ ಒಳ ಪ್ರವೇಶಿಸಬಲ್ಲಂತಹ ಗಾಂಧಿ ಸಾಗರ ನೀನಾದ.
ಸತ್ಯಭಾಮ ದರ್ಶನವಾಯಿತು. ನಿಜವಾದ ಹೆಣ್ಣಿನ ಗಂಗನಾಗಿ ನೀನು ದರ್ಶನ ಕೊಟ್ಟೆ ಎನ್ನುವುದರಿಂದ ಲೋಕಕ್ಕೆ ನೀನೇನು ಎನ್ನುವುದನ್ನು ನಾವು ಕಣ್ಣಿದ್ದವರಿಗೆ ನೋಡಿ ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ. ಅಂತಹ ನಿರ್ಣಾಯಕದ ಹಂತದಲ್ಲಿ ಬಂದು ನಿಂತಿದ್ದಿ ಅಂತ ಆದ್ರೆ ನಿನ್ನ ಜೊತೆಯಲ್ಲಿ ಆಚಾರ್ಯ ಪರಶುರಾಮ ಇದ್ದಾರೆ. ಯುದ್ಧ ಬೇಕು ಅಂತ ಒಬ್ಬ ವಾಚಿಸಿದವನಿಗೆ ತತ್ಪರಿಣಾಮವಾಗಿ ಏನೆಲ್ಲ ಆದೀತು ಎನ್ನುವುದನ್ನು ನಾವು ಮೆಲುಕು ಹಾಕುವುದಕ್ಕೆ ಸಾಧ್ಯ ಉಂಟು. ಭಾರ್ಗವರಾಮನ ನಡತೆಯಿಂದ ರಕ್ತದ ಕೋಳಿಯನ್ನು ಹರಿಸಿದವರು ಆ ಕಲ್ಪನೆಯನ್ನು ಅವರು ಮಾಡಿಯೇ ತೀರ್ಮಾನಿಸಿಯೇ ನಾನು ಒಂದು ದೃಢವಾದಂತಹ ನಿಲುವಿಗೆ ಬಂದಿದ್ದೇನೆ. ನೀನು ಇನ್ನವರಾದಂತಹ ಪಾಂಡವರನ್ನು ಕರೆತ ತಮ್ಮ ಕ್ಷೇತ್ರವಾಗಿರುವಂತಹ ಕುರುಕ್ಷೇತ್ರದಲ್ಲಿ ಧರ್ಮಯುದ್ಧದ ನಿರ್ಣಯವಾಗಲಿ, ಧರ್ಮಕ್ಕೆ ಜಯವಾಗಲಿ ಕೃಷ್ಣ, ಅದನ್ನು ನಾನು ಆಶಿಸುತ್ತೇನೆ. ಕೇಳಿದೆ ಅಂತ ನಿನ್ನಂತೆ ಪ್ರಮುಖವಾದ ಮಹಿ ಪಾಂಡವ ನಿನ್ನ ರಕ್ಷಾ ಪಂಚಮವಾಗಿರುವಂತಹ ಪಾಂಡವರನ್ನು ನೀನು ಉಳಿಸಿ ಅವರಿಗೆ ವಿರೋಧವಾಗಿ ನಿಂತಹ ಜನರನ್ನು ಕೊಲ್ಲಿಸ್ತಿ ಅಂತಾದ್ರೆ ಕುರುಕ್ಷೇತ್ರದಲ್ಲಿ ಅದು ನಡೀಲಿ. ಕಾಲದ ಕೋಣವನ್ನು ಕಾಲವಂತಕರ ಹೊರೆಯನ್ನು ಕಟ್ಟಿ ಧರ್ಮದ ಬೀಜವನ್ನು ಬಿತ್ತುವುದಕ್ಕೆ ಆರಂಭ ಮಾಡಿದಂತಹ ಕುರುಭವನದಲ್ಲಿ ಆ ಪಕ್ಷೇಯರಾದಂತಹ ಗೌರವ ಹೋರಾಡುತ್ತಾರೆ. ಐದನೆಯ ಹೊಯ್ದಾಡಲಿ ನಿನ್ನ ಅಡಿಯೊಳಗೆ ತಲೆಯ ಸಮರ್ಪಿಸುವೆನು. ಈ ಪ್ರಪಂಚದಲ್ಲಿ ನನ್ನ ಧೋರಣೆ ಏನುಂಟು, ನನ್ನ ಧ್ಯೇಯೋದ್ದೇಶ ಏನುಂಟು, ನನ್ನ ನಿಲುವು ಏನುಂಟು, ಏಕಚಕ್ರಾಧಿಪತ್ಯವನ್ನು ಉಳಿಸಬೇಕು ಎನ್ನುವಂತಹ ನನ್ನ ದೃಢತೆಯ ಸಂಕಲ್ಪ ಏನುಂಟು, ಅದಕ್ಕೆ ಪೂರಕವಾಗಿ ಮಾನಕವಾಗಿ ನಿಂತವರಿಗೆಲ್ಲ ಉತ್ತರವನ್ನು ಕೊಟ್ಟೇನು. ಸಾಧ್ಯ ಆದಷ್ಟು ಹೋರಾಡ್ತೇನೆ. ಆಗುವುದಿಲ್ಲ ಅಂತ ಇದ್ರೆ ನನ್ನನ್ನು ನಾನು ನಿನ್ನ ಅಡಿಯಲ್ಲೇ ಸಮರ್ಪಿಸಿಕೊಳ್ಳುತ್ತೇನೆ. ಯುದ್ಧಕ್ಕೆ ನೀನು ಬರಬೇಕು ಎನ್ನುವುದರ ಸ್ಫೋಟಕವಾಗಿ ನಿನಗೆ ಪುರವಿದ್ಯ ಸುದ್ದಿರಹಿತವಾದಂತಹ ಚಿಂತನೆ ಹರಿವಾಳ ಬಂಗಾರದ ಹರಿವಾಳ ಇದಕ್ಕೆ ಕಿರುಮಿಷ ಹಿಡಿಯುವುದಿಲ್ಲ. ಇದು ಈ ಮೇಘಿನಿಯ ಪ್ರತೀಕ. ಅದರಲ್ಲಿ ಒಂದು ತೆಂಗಿನಕಾಯಿ ಉಂಟು ಕೃಷ್ಣ, ಅದು ನನ್ನ ತಲೆಯ ಪ್ರತೀಕ. ಅದರಲ್ಲಿ ಪಂಚ ವೀಳ್ಯಗಳಿದ್ದಾವೆ, ಅದು ನನ್ನ ಪಂಚಪ್ರಾಣದ ಪ್ರತೀಕ. ಅದರಲ್ಲೂ ಅಡಿಕೆ ಉಂಟು ನನ್ನ ಜೊತೆಯಲ್ಲಿ ಪಂಚ ಕಟ್ಟುವುದನ್ನು ಹೊಂದಿಸಿದ್ದೇನೆ. ಬೆಂಕಿ ಕೊರತಿ ಅಂತ ಆದ್ರೆ ಮತ್ತದರಲ್ಲಿ ಶೇಷವು ಉಳಿಯುವುದಿಲ್ಲ. ಕೃಷ್ಣ ನಿನ್ನ ಮನಸ್ಸಿಗೆ ಏನು ಕಾಣ್ತಲೋ ಹೇಗೆ ಕಾಣ್ತಲೋ ಹಾಗೆ ಈ ಕೆಲಸ ಮಾಡು. ಅದರೊಂದಿಗೆ ಭೀಷ್ಮದ್ರೋಣಾದಿ ಹಿರಿಯರಿಗಾಗಿ ಹೇಳುವ ಮಾತು, ರಣವೇಣವನ್ನು ಕೊಟ್ಟಾಗ ಯುದ್ಧವೇ ಸನ್ನದ್ಧವಾಗಬೇಕು ಅಂತೇಳಿ ಇಲ್ಲ. ಯಾವ ಪುತ್ರನೂ ಸಂತಾನದ ಬಾಗಿಲು ಹಿರಿದೇ ಇದೆ. ಅಷ್ಟು ಮಾತಲ್ಲ, ಮರಣ ಬಯಸಿತ್ತ ಮಗುಳೆಲ್ಲ ದೂರದಿರಿ, ಇವ ಮರಣವನ್ನೇ ಬಯಸಿದ್ದಾರೆ. ಹಾಗಾಗಿ ಮುಂದೆ ಏನಾದರೂ ಅನಾಹುತವಾಯಿತು ಅಂತ ಕೃಷ್ಣ ಇದ್ದು ಹೀಗಾಯಿತು ಅಂತ ದೂಷಿಸುವುದು ಬೇಡ. ನಿಮಗೂ ಈ ಒಂದು ಹೊಣೆಗಾರಿಕೆಯನ್ನು ನೀಡಿದ್ದೇನೆ. ಇವರನ್ನು ತಿದ್ದಿದ್ದೀವಿ, ಸರಿ ಮಾಡುವುದಕ್ಕೆ ಬೇಕಾದ ಪ್ರಯತ್ನವನ್ನು ಮಾಡಿ.